ಅಲ್ಲಿ ಬೀಳ್ತೇನಲ್ಲ. ಅಲ್ಲ, ತೆಂಗಿನ ಮರಕ್ಕೆ ಸಿಡಿಲು ಹೊಡಿತು. ಪೈಪು ಅಂದ್ರೆ ಪೈಪ್ ಅಷ್ಟು ಆಗಲ್ಲ. ಆಗಲ್ಲ ಆಗಲ್ಲ, ಅಲ್ಲಿವರೆಗೂ ಹೋಗಲ್ಲ. ಅಲ್ಲ ಮಳೆ ಇಲ್ಲಿ ಇಲ್ಲಿ ಬರ್ರಿ ಬೇಕಿದ್ರೆ. ಅಲ್ಲ ಮಳೆ ಬಿದ್ದಿದ್ರೆ ಇಲ್ಲಿ ಬಾದ ತಿರಿಯ ಬಾ, ಇಲ್ಲಿ ಓಡಿ ತಿರಿ, ಇಲ್ಲಿ ಓಡ್ಬಾಕು. ಮಾಡಿದಾರೆ ಬೇರೆಯವರೆಲ್ಲ ಮಾಡಿದಾರೆ. ಇಲ್ಲ ಮಳೆ ಬಿದ್ದರೆ ಎಷ್ಟು ಪವರ್ ಇರಬೇಕು ಅದಕ್ಕೆ ಅಂತ. ಅದೇ 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 ತೆಂಗಿನ ಮರ. ಅದೇ ಅದೇ ಅಷ್ಟು ಪವರ್ ಎಷ್ಟು ಇಲ್ಲ ಅದಕ್ಕೆಲ್ಲ. ಅದಲ್ಲ ಒಂದು ಹೊಡೆತಕ್ಕೆ ಹೊರಟಾಗಿ ಉಳಿಸ್ತದೆ ಎಲ್ಲ. ಏನು ಒಳಗೆ ಹೊಡೆದಂಗೆ ಆಯ್ತು ಅದು. ಇಲ್ಲ ಉರಿಯುತ್ತದು. ಇದಾಗಿರೋದು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದಲ್ಲಿ. ಸುಮಾರು ರಾತ್ರಿ 8 ಗಂಟೆ ಆಗಿತ್ತು. ನಮ್ಮ ಸಿಸ್ಟರ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದರು. ಸಡನ್ನಾಗಿ ಜೋರಾಗಿ ಬೆಳಕು ಬಂದು ಢಮ್ ಅಂತೇಳಿ ಬಾಂಬ್ ಹಾಕುವಂಥ ಸೌಂಡ್ ಬಂದಿತ್ತು. ಸೊ ಹಾಲಲ್ಲಿ ನಮ್ಮ ಭಾವ ಮತ್ತು ಅವ್ರ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಇವಳು ಹಾಲಿಗೆ ಓಡಿ ಬಂದಳು. ಓಡಿ ಬಂದ ತಕ್ಷಣ ಹೊರಗಡೆ ಏನೋ ಗಲಾಟೆ ಆಗ್ತಾಯಿತ್ತು. ಸೊ ಎಲ್ಲರೂ ಎದ್ದು ಹೊರಗಡೆ ನೋಡಿದರೆ ತೆಂಗಿನ ಗಿಡಕ್ಕೆ ಮಿಂಚು ಹೊಡೆದು ದಗಾದಾಗ ಬೆಂಕಿ ಹಚ್ಕೊಂಡು ಉರಿತಾ ಇದೆ. ಅದು ಹಸಿ ತೆಂಗಿನ ಮರ, ಅದಕ್ಕೆ ಉರಿತಾ ಇದೆ ಮಳೆಯಲ್ಲಿ. ಸೊ ಏನು ಮಾಡೋಕ್ಕಪ್ಪ ಅಂಥೇಳಿ ಇವರು 108 ಇದೆಯಲ್ಲ ಫೈರ್ ಇಂಜಿನಿಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿದರು. ಅವರು ಚಕ್ ಅಂತ ವಿತಿನ್ 5 ಮಿನಿಟ್ಸಲ್ಲಿ ಬಂದುಬಿಟ್ರು ಅವರು. ಬಟ್ ಈಗ ಜೋರ ಆಯ್ತು ಮಳೆ, ಮಳೆನೂ ಏನ್ ಜೋರಾಗಿ ಬರ್ತದೆ. ಅಂದ್ರು ಬಹಳ ಬೇಗ ಬಂತು ಅಂದ್ರೆ ನಾ ನಿಜವಾಗ್ಲು ಬೇಗ ಬರುತ್ತೆ ಅಂತ ಅನ್ಕೊಂಡೆ. 5 ಮಿನಿಟ್ಸ್ ಸುಮಾರು ಜನ ಮಾಡಿದ್ದಾರೆ ಅನ್ಸುತ್ತೆ. ನೀವು ಫೋನ್ ಮಾಡಿದ್ವಲ್ಲ ಅವಾಗ್ಲೇನೆ, ಇಮಿಡಿಯೇಟ್ ಫೋನ್ ಮಾಡಿದ್ವಿ. ಬಟ್ ಮಳೆ ಅವಾಗ ಜೋರಾಗಿ ಇರಲಿಲ್ಲ, ಜೋರ ಆಯ್ತು. ಅದು ಗಾಳಿಗೆ ಇನ್ನೂ ಜೋರಾಗಿ ಹತ್ಕೊಳ್ತಾ ಸ್ಟಾರ್ಟ್ ಮಾಡಿತ್ತು. ಅದೇ ಬಟ್ ತುಂಬಾ ಫಾಸ್ಟ್ ಆಗಿ ಬಂದಿದ್ದೀರ, ತುಂಬಾ ಥ್ಯಾಂಕ್ಸ್. ಹೇಳಿದಾರ ಮತ್ತೆ ಇನ್ನೊಂದೆಲ್ಲಾದ್ರೂ ಹೇಳಿದಾರ ಮಳೆ ಆಗುತ್ತಂತ. ಅದಕ್ಕೆ
ಆರುತ್ತ ಯೂಶುವಲಿ ಏನಿಲ್ಲ. ಬಂದೆಲ್ಲ ನೋಡಿದ್ರು. ಆಮೇಲೆ ಏನು ಹೇಳಿದ್ರೆ, ಹಿಂಗೂ ಜೋರ ಮಳೆ ಬರ್ತಾ ಇದೆ, ಮಳೆಗೆ ಆರಿ ಹೋಗ್ಬಿಡುತ್ತೆ ಬಿಡಿ ಇದು ಬೆಂಕಿ, ನಾವೇನು ನೀರು ತೆಗೆದೇನು ಹೊಡಿಬೇಕಾಗಿಲ್ಲ ಅಂಥೇಳಿ ಸ್ವಲ್ಪ ಹೊತ್ತಿದ್ದು ಅವರಲ್ಲಿಂದ ಹೊರಟೋಗ್ಬಿಟ್ರು. ಆಮೇಲೆ ಬೆಂಕಿನೂ ಆರಿ ಹೋಗ್ಬಿಡ್ತು. ನೋಡಿ ಇದೇ ಮರ ಈಗ ನಿನ್ನೆ ಹೊತ್ಕೊಂಡು ಉರಿದಿತ್ತು, ಈಗ ನೋಡಿ ಇದೇ ಥರ ಉದ್ದಕ್ಕೆ ನಿಂತ್ಕೊಂಡ್ಬಿಟ್ಟಿದೀಗ ನೋಡಿ. ಇದನ್ನೇ ತೋ ಜೂ ಮಾಡಿ ತೋರಿಸ್ತಾ ಇದೆ ನಿಮಗೆ. ಸೊ ಈ ಥರ ಆಗಿದೆ ಅದರದ್ದು ಹಾಲತ್ತು ನೋಡಿ. ಇದನ್ನೇನೋ ತೆಗಿಸ್ಬಿಡ್ತಾರಂತ ಓನರು, ಅದೇನೋ ಅಪಶಕುನ ಅಂತೆ ಅದು ಮನೇಲಿ ಇಟ್ಕೊಂಡ್ರೆ. ಆಮೇಲೆ ಈ ಮರ ನೋಡಿ ಎಷ್ಟು ಹತ್ತಿರ ಇದೆ ಅಂದರೆ, ನಮ್ಮ ಸಿಸ್ಟರ್ ಮನೆಗೆ ಅಡುಗೆ ಮನೆ ಪಕ್ಕದಲ್ಲೇ ಇದೆ ಅದು. ಸೊ ಅದಕ್ಕೆ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಹತ್ತಿರ ಇದೆ ಅಂತ ನೋಡಿ. ಈಗ ನೋಡಿ ನಾನು ಅಡುಗೆ ಮನೆ ಕಿಟಕಿ ತೋರಿಸ್ತೀನಿ ನಮ್ಮ ಸಿಸ್ಟರ್ ನೋಡಿ, ಇಷ್ಟು ಹತ್ತಿರದಲ್ಲೇ ಇದೆ ಅದು ಮರ. ಸೊ ಇದೆ ನೋಡಿ ಮಿಂಚಿ ಎಷ್ಟು ಪವರ್ ಇದೆ ಅನ್ನೋದು ಅಲ್ವಾ.